ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆಮೇಲೆ ಮಹತ್ತರವಾದ ಒಂದು ಬದಲಾವಣೆ ಇದೆ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರ್ಯಾರು ಗೃಹಲಕ್ಷ್ಮಿ ಒಂದನೇ ಕಂತು, ಎರಡನೇ ಕಂತು ಮತ್ತು ಮೂರನೇ ಕಂತು ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ, ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡುವಂಥ ವಿಡಿಯೋ ಇದು, ಓಕೆನಾ? ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ಇನ್ನೂ ಕೂಡ ನನ್ನ ವಿಡಿಯೋ ನೋಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮರಿಬೇಡಿ, ದಯವಿಟ್ಟು ಮಿಸ್ ಮಾಡದೆ ಲೈಕ್ ಕೊಡಿ, ಓಕೆನಾ? ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನಾನು ಈಗ ಒಂದು ವಾಹಿನಿಯಲ್ಲಿ ಅಧಿಕೃತವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾರ್ಯಾರು ಆಗಸ್ಟ್ 15ಕ್ಕಿಂತ ಮುಂಚೆನೇ ಅರ್ಜಿ ಹಾಕಿ ಇನ್ನೂ ಕೂಡ ಒಂದು ರೂಪಾಯಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದರೆ, ನೀವೆಲ್ಲವೂ ದಾಖಲಾತಿಗಳು ಸರಿಪಡಿಸ್ಕೊಂಡಿದ್ದೀರ ಅಂದರೆ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ. ನಿಮಗೆ ಈಗ ಆಲ್ರೆಡಿ ಈಗ 2 ತಿಂಗಳು ಹಣ ಒಟ್ಟಿಗೆ ಏನೇನು ಜಮಾ ಆಗ್ತಾ ಇದೆ, ಈಗ ಸಾಕಷ್ಟು ಜನರಿಗೆ ನಿಮಗೆ 3ನೇ ಕಂತುವರೆಗೂ ಜಮಾ ಆಗಿಲ್ಲ ಅಂದರೆ ನಿಮಗೆ 3 ಕಂತುಗಳು ಒಟ್ಟಿಗೆ ಜಮಾ ಆಗುತ್ತೆ, ಡೋಂಟ್ ವರಿ. ಬಟ್ 2ನೇ ಕಂತು ಜಮಾ ಆಗಿಲ್ಲ ಅಂದರೆ, ಈಗ ಒಂದು ಕಂತು ಇನ್ನೂ ಬಂದಿಲ್ಲ ಅಂದರೆ 1ನೇ ಕಂತು ಮತ್ತು ಈಗ 2ನೇ ಕಂತು ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ಜಮಾ ಆಗ್ತಾ ಇದೆ. ನೀವು ನೋಡ್ಬೋದು, ನಮ್ಮ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿ, ಸಾಕಷ್ಟು ಜನರಿಗೆ 4,000 ಒಟ್ಟಿಗೆ ಬರ್ತಾ ಇರೋದು. ನಿಮಗೂ ಕೂಡ ಅದೇ ರೀತಿಯಾಗಿ ಜಮಾ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಒಂದು ಏನೇ ಪ್ರಾಬ್ಲಮ್ ಇದ್ದರೂ, ಏನು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿದೆ, ಚೆಕ್ ಮಾಡಿ. ನಿಮ್ಮೆಲ್ಲ ಡೌಟ್ಗಳಿಗೂ ವಿಡಿಯೋ ಇದೆ, ಚೆಕ್ ಮಾಡಿ. ಆಮೇಲೆ ಮಹತ್ತರವಾದ ಬದಲಾವಣೆ ಹೊಂದಿದೆ, ಅದ್ರ ಬಗ್ಗೆ ಹೇಳ್ತೀನಿ. ಏನಪ್ಪ ಅಂತ ಮಹತ್ತರವಾದ ಬದಲಾವಣೆ ಅಂದರೆ, ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನು ಅಮೌಂಟನ್ನು ಸಂದಾಯ ಮಾಡ್ತಾಯಿದ್ರು ಅದು ತುಂಬ ಸುತ್ತಿ ಬರಬೇಕಾಗಿತ್ತು ನಿಮ್ಮ ಖಾತೆಗೆ. ಆರ್ಥಿಕ ಇಲಾಖೆಯಿಂದ, ಹಣಕಾಸು ಇಲಾಖೆಯಿಂದ ಸರ್ಕಾರಕ್ಕೆ ಬಂದು, ಸರ್ಕಾರದಿಂದ ಟ್ರೆಜರಿಗೆ ಬಂದು, ಟ್ರೆಜರಿಯಿಂದ ಡಿ ಬಿ ಟಿಗೆ ಹೋಗಿ, ಡಿ ಬಿ ಟಿಯಿಂದ ಬ್ಯಾಂಕಿಗೆ ಬರಬೇಕಾಗಿತ್ತು. ಹಣ ಡಿ ಬಿ ಟಿಗೆ ಜಮಾ ಆಗಿದ್ದರೂ ಕೂಡ ನಿಮ್ಮ ಖಾತೆಗೆ, ಓಕೆನಾ, ನಿಮ್ಮ ಖಾತೆಗೆ ಬರುವಂಥದ್ದು ಸಾಕಷ್ಟು ಲೇಟ್ ಆಗ್ತಾ ಇತ್ತು. ನಿಮ್ಮ ಟರ್ನ್ ಬರೋವರೆಗೂ ನೀವು ಕಾಯ್ಬೇಕಾಗಿತ್ತು, ದಿನಕ್ಕೆ ಇಂತಿಷ್ಟೇ ಪೇಮೆಂಟ್ ಮಾಡಬೇಕು ಅಂತ ನಿರ್ದಿಷ್ಟವಾಗಿ ಫಿಕ್ಸ್ ಆಗಿತ್ತು, ಓಕೆನಾ? ಇನ್ನು ಮುಂದೆ ಆ ರೀತಿ ಇಲ್ಲಂತೆ. ಇನ್ನು ಮುಂದೆ ಏನು, ಪ್ರತಿ ತಿಂಗಳು, ಓಕೆನಾ, ಪ್ರತಿ ತಿಂಗಳು ಆ ತಿಂಗಳು, ಫಾರ್ ಎಕ್ಸಾಂಪಲ್ ಈಗ ಡಿಸೆಂಬರು, ಜನವರಿ 15ನೇ ತಾರೀಕಿಂದ 20ನೇ ತಾರೀಕೊಳಗೆ, 15ರಿಂದ 20ರೊಳಗೆ ಒಂದು 5-6 ದಿನದಲ್ಲಿ ಪ್ರತಿ ಒಬ್ಬರಿಗೂ ಜಮಾ ಆಗೋ ಅಂಥ ಒಂದು ಪೇಮೆಂಟ್ ಮೆಥಡನ್ನು ಫಾಲೋ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇದ್ರ ಬಗ್ಗೆ ಈಗ ನಾನು ಆಲ್ರೆಡಿ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ, 2 ಮುಖ್ಯವಾದ ಮಹತ್ತರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಏನಪ್ಪ ಅಂದರೆ, ಒಟ್ಟಿಗೆ 6,000 ಬರುತ್ತೆ. ಆಗಸ್ಟ್ 15ಕ್ಕಿಂತ ಮುಂಚೆನೇ ಅರ್ಜಿ ಹಾಕಿದರೆ ಒಟ್ಟಿಗೆ 6,000 ಬರುತ್ತೆ. ಪ್ಲಸ್ ಅದ್ರ ಜೊತೆಯಲ್ಲಿ ಪೇಮೆಂಟ್ ಮೆಥಡ್ ಚೇಂಜ್ ಆಗಿದೆ. ಖಂಡಿತವಾಗಲೂ ನಿಮಗೆ ಆಲ್ ಓವರ್ ಕರ್ನಾಟಕ ಏನೇನು ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಕೇವಲ ಒಂದು 5-6 ದಿನಗಳಲ್ಲಿ ಅರ್ಜಿಯನ್ನು ಹಾಕ್ತೀವಿ, ಸಾರಿ 5-6 ದಿನಗಳಲ್ಲಿ ಅಕೌಂಟಿಗೆ ಹಣವನ್ನು ಹಾಕ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರ್ತಕ್ಕಂಥ ವಿಡಿಯೋದ ಲಿಂಕನ್ನು ನನ್ನ ಮತ್ತು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಆವತ್ತೇ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿನ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದಕ್ಕೆ ಜಾಯಿನ್ ಆಗಿ ಅಲ್ಲಿ ನೀವು ಕೂಡ ವಿತ್ ಪ್ರೂಫ್ ವಿಡಿಯೋನ ನೋಡಿ, ಓಕೆನಾ? ಹಾಗಾಗಿ ಯಾರೆಲ್ಲ ನನ್ನ ಈ ಮಾಹಿತಿ ಉಪಯುಕ್ತ ಆಗಿದ್ದರೆ ದಯವಿಟ್ಟು, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ. ಮತ್ತು ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಗಾಗಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ನಿಮ್ಗೆ ಇರ್ತಕ್ಕಂಥ ಡೌಟ್ಗಳ ಬಗ್ಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಾಕಷ್ಟು ವಿಡಿಯೋಗಳಿದೆ, ಖಂಡಿತ ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.